ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಪ್ರಾಣಿ ಮತ್ತು ಮೀನು ಸಾಕಾಣಿಕೆ ಪ್ರಾಣಿ ಸಾಕಾಣಿಕೆ ಈಗ ಅನೇಕವಾದಂತಹ ಮೀನುಗಾರಿಕೆ ಸಂಬಂಧಪಟ್ಟಂತಹ ಒಂದು ಕೃಷಿಗೆ ಸಹಾಯಧನನ ಸರ್ಕಾರದಿಂದ ನೀಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿನ ಫುಲ್ ತಿಳ್ಕೊಳ್ಳೋಣ ನಾವು ಎಲ್ಲಿ ನೀಡ್ತಾ ಇದ್ದಾರೆ ಮತ್ತು ಇದು ಏನಪ್ಪ ಇದು ಹೇಗೆ ಎಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ನಾವು ನೋಡೋಣ ಸ್ನೇಹಿತರೆ ಸೊ ಇದಕ್ಕಿಂತ ಮುಂಚೆ ನಿಮಗೆ ವಿಷಯ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಏನಪ್ಪ ಇದು ಮುಖ್ಯವಾಗಿ ಅಂದರೆ ಕುರಿ ಮೇಕೆ ಮೀನು ಮಲ ಹೀಗೆ ಅನೇಕ ಒಂದು ಘಟಕಗಳನ್ನ ಸ್ಥಾಪನೆ ಮಾಡೋದಕ್ಕೆ ಅಂದರೆ ಅವು ಸಾಕೋದಕ್ಕೆ ನಾವು ಶೆಡ್ ನಿರ್ಮಾಣ ಅಂತ ಏನು ಮಾಡ್ತೀವಲ್ಲ ಅಥವಾ ಘಟಕ ಏನು ಮಾಡ್ತೀವಲ್ವ ಅಥವಾ ಕೊಟ್ಟಿಗೆ ಅಂತ ಏನು ಹೇಳ್ತೀವಿ ಅದನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಸಹಾಯಧನನ ನೀಡ್ತಾ ಇದ್ದಾರೆ ಅಂದರೆ ಒಂದು ಲಕ್ಷ ಆದರೆ ಐವತ್ತು ಸಾವಿರ ಐವತ್ತು ಸಾವಿರ ಆದರೆ ಇಪ್ಪತ್ತೈದು ಸಾವಿರ ಹೀಗೆ ಸೊ ಇಲ್ಲಿ ಮುಖ್ಯವಾಗಿ ನೋಡಿ ಹಣ್ಣು ತರಕಾರಿ ಹಣ್ಣು ಹಂಪಲು ಮೀನು ಹೀಗೆ ಅನೇಕ ಒಂದು ಇದಕ್ಕೆ ಐವತ್ತು ಸಾವಿರದವರೆಗೂ ಸಹ ಘಟಕನ ನಿರ್ಮಾಣ ಮಾಡೋದಕ್ಕೆ ಸಬ್ಸಿಡಿನ ಇದ್ದಾರೆ ಹಾಗೂ ಏನಕ್ಕೆ ಹಂದಿ ಸಾಕಾಣಿಕೆ ಇರ್ಬೋದು ಕುರಿ ಸಾಕಾಣಿಕೆ ಇರ್ಬೋದು ಹೀಗೆ ಐವತ್ತು ಸಾವಿರ ಆದರೆ ಒಂದು ಲಕ್ಷ ಆದರೆ ಐವತ್ತು ಸಾವಿರ ಐವತ್ತು ಲ ಐವತ್ತು ಸಾವಿರ ಆದರೆ ಇಪ್ಪತ್ತೈದು ಸಾವಿರ ಹೀಗೆ ಅಷ್ಟು ಆ ರೀತಿಯಲ್ಲಿ ಸಮಾನವಾಗಿ ಮೂವತ್ತು ಕಂ ಮೂವತ್ತು ಸಮಾನ ಕಂಪ್ ಕಂತುಗಳಲ್ಲಿ ನಮಗೆ ಸಿ ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಹೇಳ್ತಾವ್ರೆ ಅಂದರೆ ಐವತ್ತು ಸಾವಿರದಲ್ಲಿ ಇಪ್ಪತ್ತೈದು ಸಾವಿರ ಲೋನ್ ಆಗಿರುತ್ತೆ ಇಪ್ಪತ್ತೈದು ಸಾವಿರ ಅವ್ರು ಕೊಡ್ತಾರೆ ಆ ಇಪ್ಪತ್ತೈದು ಸಾವಿರ ನಾವು ನಾಲ್ಕರ ಬಡ್ಡಿ ದರದಲ್ಲಿ ಮೂವತ್ತು ಕಂತುಗಳಲ್ಲಿ ಅಂದರೆ ಮೂವತ್ತು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಬೇಕಾಗುತ್ತೆ ಇದನ್ನು ನೀವು ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಬೇಕು ಅದನ್ನು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು ಸೆಪ್ಟೆಂಬರ್ ಆಗಿರುತ್ತೆ ಸೊ ಅರ್ಜಿ ಸಲ್ಲಿಸೋದಕ್ಕೆ ಯಾರಪ್ಪ ಆತ್ಮುಖ್ಯವಾಗಿ ಇದಕ್ಕೆ ಅರ್ಹರಾಗಿರುತ್ತಾರೆ ಅಂತ ನೋಡೋಕ್ಕೋದ್ರೆ ಪರಿಶಿಷ್ಟ ಜಾತಿ ಅಥವಾ ಮಾದಿಗ ಅಥವಾ ಇನ್ ಜಾಂಬವ ಆದಿ ಆಂಧ್ರ ಆದಿದ್ರಾವಿಡ ಮತ್ತು ಹೀಗೆ ಅನೇಕ ಜಾತಿಯವರು ಸಹ ಇದಕ್ಕೆ ಸೇರಿರ್ತಾರೆ ಇದು ಕಡ್ಡಾಯವಾಗಿ ನಮ್ಮ ಜಾತಿ ಪ್ರಮಾಣಪತ್ರ ಅಂತ ಏನು ಹೇಳ್ತೀವಿ ಕ್ಯಾಶ್ ಸರ್ಟಿಫಿಕೇಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಮೆನ್ಷನ್ ಆಗಿರಬೇಕು ನಾವು ಈ ಒಂದು ಕೆಟಗರಿಗೆ ಸೇರಿದವರು ಅಂತ ಈ ಒಂದು ಪ್ರಮಾಣ ಪತ್ರ ಇಲ್ಲದೇ ಇದ್ರೆ ನಾವು ಅರ್ಜಿ ಸಲ್ಸೋಕ್ಕಾಗೋದಿಲ್ಲ ಸ್ನೇಹಿತರೆ ಇದು ಪ್ರಮಾಣ ಪತ್ರ ನಮಗೆ ಕಡ್ಡಾಯವಾಗಿ ಬೇಕೇ ಬೇಕಾಗಿದೆ ಈ ಒಂದು ಈ ಒಂದು ಈ ಒಂದು ಸಬ್ಸಿಡಿ ಅಥವಾ ಸಹಾಯಧನ ನಾವು ಪಡ್ಕೋಬೇಕು ಅಂದರೆ ಸೊ ಇವರೆಲ್ಲ ಸೇರಿ ಮತ್ತೆ ಈ ಒಂದು ನಿಗಮದಲ್ಲಿ ಈ ಹಿಂದೆ ನಾವು ಯಾವುದೇ ಒಂದು ಫಲನ ಪಡ್ಕೊಂಡಿರಬಾರ್ದು ಅಂದರೆ ನಾವು ಆಲ್ರೆಡಿ ಒಂದು ಇನ್ ಈ ಒಂದು ಸಬ್ಸಿಡಿನ ಪಡ್ಕೊಂಡಿದ್ದರೂ ಸಹ ಇದಕ್ಕೆ ಅರ್ಹರಾಗಿರೋದಿಲ್ಲ ಸ್ನೇಹಿತರೆ ಮತ್ತು ನಿಯಮಗಳೇನಪ್ಪ ಮುಖ್ಯವಾಗಿ ಕಂಡೀಷನ್ಸು ನಾವು ಹಾಕ ಎಲ್ಲರೂ ಸಹ ಹಾಕೋದು ಹಾಕ್ಬೋದು ಬಟ್ ಅಲ್ಲಿಗೊಂದು ಕಂಡೀಷನ್ಸ್ ಏನಂದರೆ ನಾವು ಇನ್ಕಮ್ ಸರ್ಟಿಫಿಕೇಟ್ ತೋರಿಸ್ಬೇಕಾಗುತ್ತೆ ಹಳ್ಳಿಯವರಾಗಿದ್ದರೆ ನಾವು ಒಂದೂವರೆ ಲಕ್ಷದವರೆಗೂ ಇನ್ಕಮ್ ತೋರಿಸ್ಬೋದು ಸಿಟಿಯವರಾಗಿದ್ದರೆ ಎರಡು ಲಕ್ಷದವ್ರಿಗೆ ತೋರಿಸ್ಬೋದು ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು ಇದು ಒಂದು ಮುಖ್ಯವಾದಂತಹ ಕಂಡೀಷನ್ನು ಮತ್ತು ಏಜ್ ಬಂದು ಇಪ್ಪತ್ತೊಂದು ವರ್ಷದಿಂದ ಐವತ್ತು ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ ನಾವು ಯಾರು ಅರ್ಜಿ ಸಲ್ಲಿಸ್ತಾ ಇದ್ದೀವಿ ಅವರು ಹಾಗೆ ಇನ್ನೇನಪ್ಪ ಅಂದರೆ ಉದ್ದೇಶಿತ ವ್ಯಾಪಾರ ಚಟುವಟಿಕೆ ಆಧಾರದ ಮೇಲೂ ಸಹ ಸಾಲ ಅಥವಾ ಸಹಾಯಧನ ಮಂಜೂರಾತಿನ ಕೊಡ್ತಾ ಇದ್ದಾರೆ ಮಂಜೂರಾತಿ ಪಡೆದ ಮೇಲೆ ನಾವು ಅವರು ಪಡೆದ ಫಲಾನುಭವಿಗಳು ಅನರ್ಹರು ಅಂತ ಏನಾದ್ರು ಗೊತ್ತಾದರೆ ಅದನ್ನು ಸಹ ಕ್ಯಾನ್ಸಲ್ ಮಾಡೋ ಅಧಿಕಾರ ಅವರಿಗೆ ಇರುತ್ತೆ ಸ್ನೇಹಿತರೆ ಇನ್ನೊಂದು ಮುಖ್ಯವಾಗಿ ಫಲ ಈ ನಾವು ಐ ಮೀನ್ ಯಾರು ನಾವು ಅರ್ಜಿದಾರರು ಇರ್ತೀವಿ ಅವರು ಎಲ್ಲ ದಾಖಲೆಗಳನ್ನ ದಾಖಲಾತಿಗಳನ್ನು ಸಹ ಅರ್ಜಿಯೊಂದಿಗೇ ಸಲ್ಲಿಸಬೇಕಾಗುತ್ತೆ ಅರ್ಜಿನ ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕವೂ ಸಹ ನೀಡ್ಬೋದು ಅರ್ಜಿಯೊಂದಿಗೆ ಇತ್ತೀಚಿನ ಒಂದು ಫೋಟೋ ಬೇಕಾಗುತ್ತೆ ನಮಗೆ ಅಂದರೆ ಫೋಟೋಗ್ರಫಿ ನಮಗೆ ಬೇಕಾಗುತ್ತೆ ಈ ಒಂದು ಡೀಟೇಲ್ಗೆ ಹಾಗೂ ಜಾತಿ ಪ್ರಮಾಣ ಪತ್ರ ಆರ್ ಡಿ ಸಂಖ್ಯೆ ಅದರಲ್ಲಿ ಆಧಾರ್ ಪತ್ರ ಇರಬೇಕು ಆದಾಯ ಪತ್ರ ಇರಬೇಕು ಅದ್ರ ಮೇಲೂ ಸಹ ಆರ್ ಡಿ ಇರ್ ಆದಾಯ ಪತ್ರ ಅಂದರೆ ಇನ್ಕಮ್ ಟ್ಯಾಕ್ಸ್ ಸರ್ಟಿಫಿಕೇಟು ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಶ್ ಸರ್ಟಿಫಿಕೇಟು ಹಾಗೂ ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಒಂದು ನಮಗೆ ಸ್ಟೇಟ್ಮೆಂಟ್ ಬೇಕು ಅಥವಾ ಪಾಸ್ಬುಕ್ ಬೇಕು ಹೀಗೆ ಅನೇಕವಾದಂತಹ ಈ ದಾಖಲೆಗಳ್ನ ನೀವು ಅರ್ಜಿಯೊಂದಿಗೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್ ಓಕೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇದು ನೀವು ಆನ್ಲೈನಲ್ಲಿ ಮಾಡಬೇಕಾದ್ರೆ ಆಫ್ಲೈನ್ ಆದರೆ ಡೈರೆಕ್ಟಾಗಿ ಆಫೀಸಲ್ಲಿ ಇದೆಲ್ಲನೂ ನೀವು ಜೆರಾಕ್ಸ್ ಕಾಪಿನ ಕೊಡಬೇಕಾಗುತ್ತೆ ಇದನ್ನು ಮುಖ್ಯವಾಗಿ ನಾವು ನಮ್ಮ ನಿಗಮದ ಹತ್ರ ಬರೋಂತಹ ಅಥವಾ ನಮ್ಮ ವ್ಯಾಪ್ತಿಗೆ ಬರುವಂತಹ ಜಾಂಬವ ಅಭಿವೃದ್ಧಿ ನಿಗಮಕ್ಕೆ ಕೊಡಬೇಕಾಗುತ್ತೆ ಎಷ್ಟು ಜಾಗ ನೋಡಿ ಇಲ್ಲಿ ಅರುಂಧತಿ ಯಾರ್ ಭಂಗಿ ಮರತ್ ಓಲ್ಗಾನ ರೂಕಿ ಮುಲ್ಕಾನ ಅಲಾ ಅಲಾಲ್ಖೋರ ಹೀಗೆ ಅನೇಕ ಜಾಡಮಾಲಿ ಜಾಂಬಿ ಜಾಂಬಿ ಅಸಾದರು ಅಸೋಡಿ ಹೀಗೆ ಅನೇಕವಾದಂತಹ ನೋಡಿ ಇಷ್ಟು ಕ್ಯಾಸ್ಟು ಅದರೊಳಗಡೆ ಬರುತ್ತೆ ತುಂಬನೇ ಇದೆ ಇದು ಒಂದು ಎರಡು ಕ್ಯಾಸ್ಟಿಗೆಲ್ಲ ತುಂಬನೇ ಬಿಸ್ ಕ್ಯಾಸ್ಟ್ ಅಂತ ಏನು ಹೇಳ್ತೀವಲ್ಲ ಅವರೆಲ್ಲರೂ ಸಹ ಈ ಒಂದು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಸೊ ಅರ್ಜಿನ ಸಲ್ಲಿಸಿ ನೀವು ಅವರ ಅದನ್ನು ಫಲಾನ ಪಡ್ಕೋಬೋದು ಅಂತ ತಿಳಿಸ್ತಾ ಇದ್ದಾರೆ ತುಂಬನೇ ಇದೆ ನೋಡಿ ಮಿನಿ ಮಾದಿಗ್ ಮಾಚಾಲ ಮಾದಿಗ ಮಾಂಗ ಮಾಂತಾಜು ಹೀಗೆ ಸಿಂಧೂಲು ಹೀಗೆ ಅನೇಕವಾದಂತಹ ಸಬ್ ಕ್ಯಾಸ್ಟು ನಿಮಗೆ ಗೊತ್ತಿರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿಸಿದಾಗ ಲಾಕಿರ್ತಾರೆ ನೋಡಿ ಎಸ್ ಸಿ ಎಸ್ ಟಿ ಟು ಎ ತ್ರೀ ಎ ಅದ್ರ ಕೆಳಗಡೆ ಹಿಂದೂಗಂತಿರುತ್ತೆ ಒಕ್ಕಲಿಗಂತಿರುತ್ತೆ ಅದರಲ್ಲಿ ಯಾವುದೋ ಒಂದು ಇರುತ್ತೆ ಪರಿಶಿಷ್ಟ ಜಾತಿ ಅಂತ ಇರುತ್ತೆ ಅದರಲ್ಲಿ ಮಾದಿಗ ಹೀಗೆ ಅನೇಕವಾದಂತಹ ಸಬ್ ಕ್ಯಾಸ್ಟ್ಗಳು ಬರುತ್ತೆ ನೋಡಿ ಸ್ನೇಹಿತರೆ ಅದರಲ್ಲಿ ನಿಮ್ಮದು ಯಾವುದು ಅಂತ ಚೂಸ್ ಮಾಡಿರೋದು ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಕ್ಲಿಯರಾಗಿರಬೇಕು ಈ ಒಂದು ಕ್ಯಾಟಗರಿಲಿ ಬರ್ತಾರಲ್ಲ ಈ ಎಲ್ಲ ಕ್ಯಾಟಗರಿಯವರು ಜಾತಿ ಪ್ರಮಾಣ ಪತ್ರದೊಂದಿಗೆ ಅರ್ಜಿನ ನೀವು ಆನ್ಲೈನಲ್ಲಿ ಸಲ್ಲಿಸಬೇಕು ಅಂದರೆ ಡಬ್ಲ್ಯೂ 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 ಡಾಟ್ ಆದಿಜಾಂಬವ ಡಾಟ್ ಆನ್ಲೈನ್ ಡ್ಯಾಶ್ ಎ ಪಿ ಎಲ್ ಡ್ಯಾಶ್ ಸುಹ ನೇರ ಎಸ್ ಯು ಡ್ಯಾಶ್ ನೇರ ಡ್ಯಾಶ್ ಸಾಲ ಡಾಟ್ ಎಚ್ ಪಿ ಅಂತ ಇರುತ್ತಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಹೆಸರು ಅರ್ಜಿದಾರರ ಭಾವಚಿತ್ರ ಹಾಗೂ ಇನ್ನಿತರ ಡೀಟೇಲ್ನ ಅಪ್ಲೋಡ್ ಮಾಡಿ ಸಲ್ಲಿಸಬೇಕಾಗುತ್ತೆ ಮತ್ತು ಅದ್ರ ಜೊತೆ ಡಾಕ್ಯುಮೆಂಟ್ಸ್ನೂ ಸಹ ಸ್ಕ್ಯಾನ್ ಮಾಡಿರೋದನ್ನು ಹಾಕಬೇಕಾಗುತ್ತೆ ಅದಿಲ್ಲ ಅಂದರೆ ಹೆಚ್ಚಿಗೆ ಮಾಹಿತಿ ನಿಮಗೆ ಬೇಕು ಅಂದರೆ ಆದಿಜಾಂಬ ಡಾಟ್ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಸಹ ಅಲ್ಲಿ ತಿಳ್ಕೊಳ್ಬೋದು ಅಥವಾ ಇನ್ನೂ ಬೇಡ ಡೈರೆಕ್ಟಾಗಿ ಮಾಡಬೇಕು ಅಂದರೆ ಆಗ ಕರ್ನಾಟಕ ಆದಿಜಾಂಬವ್ ಅಭಿವೃದ್ಧಿ ನಿಗಮಕ್ಕೆ ನೀವು ಹೋಗಿ ಅಲ್ಲೂ ಚೆಕ್ ಮಾಡ್ಬೋದು ಅಂದರೆ ಬೆಂಗಳೂರು ಚಾಮರಾಜನಗರ ರಸ್ತೆಯಲ್ಲಿದೆ ಮತ್ತು ನಂಬರ್ ಸಹ ಇದೆ ನೋಡಿ ಇಲ್ಲಿ ನೀವು ಕ್ಲಿಕ್ ಮಾಡಿ ಚೆಕ್ ತಿಳ್ಕೊಬೋದು ಅಂತ ಹೇಳ್ತಾ ಈ ವಿಷಯ ಮುಗಿಸ್ತೀನಿ ಸ್ನೇಹಿತರೆ ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಇದ್ದೀನಿ